युगादि हब्बक्के ऊरिगे होगो प्लान नल्लिरुव जनरिगे भर्जरी शॉक कोट्टिदे सारिगे नौकररु युगादि हब्बद मुन्ना दिन सारिगे नौकरर मुष्कर इदे 23,000 बस स्थगितगोळिसुवंत निर्धारवागिदे बस बंद्गे कारण एनु कंप्लीट डीटेल्स इल्लिदे ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವೆ ಮುಗಿಯದ ಸಂಘರ್ಷ ಯುಗಾದಿ ಹಬ್ಬಕ್ಕೆ ಜನತೆಗೆ ಶಾಕ್ ನೀಡಿದ ಸಾರಿಗೆ ನೌಕರರು ರಾಜ್ಯ ರಸ್ತೆ ಸಾರಿಗೆ ಹಾಗೂ ಸರ್ಕಾರದ ನಡುವಿನ ಸಂಘರ್ಷ ಮುಗಿದಂತೆ ಕಾಣುತ್ತಿಲ್ಲ ಅತ್ತ ಸರ್ಕಾರ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸತಾಯಿಸುತ್ತಾ ಇದ್ದ ನೌಕರರನ್ನ ಪದೇ ಪದೇ ಬೀದಿಗಿಳಿಯುವಂತೆ ಮಾಡಿದೆ ಇನ್ನು ಎಲೆಕ್ಷನ್ ಸನಿಹದಲ್ಲಿರೋದ್ರಿಂದ ಬೇಡಿಕೆಗೆ ಆಗ್ರಹಿಸಿ ನೌಕರರು ಮತ್ತೆ ಮುಷ್ಕರದ ಹಾದಿ ಹಿಡಿದಿದ್ದಾರೆ ಮಾರ್ಚ್ 21 ರಿಂದ ಯಾವುದೇ ಕಾರಣಕ್ಕೂ ಸಿಬ್ಬಂದಿ ಹಾಗೂ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ 23,000 ಬಸ್ಗಳು ರಸ್ತೆಗಿಳಿಯೋದಿಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಪರಿಷ್ಕೃತ ಮೂಲ ವೇತನದಲ್ಲಿ ಶೇಕಡಾ 25 ರಷ್ಟು ಹೆಚ್ಚಳಕ್ಕೆ ಆಗ್ರಹಿಸಿದ್ದಾರೆ ಚಾಲಕರು ನಿರ್ವಾಹಕರು ಹಾಗೂ ತಾಂತ್ರಿಕ ಸಿಬ್ಬಂದಿ ಹಾಲಿ ಭತ್ಯೆಯೊಂದಿಗೆ 5 ಪಟ್ಟು ಹೆಚ್ಚಳಕ್ಕೆ ಒತ್ತಾಯಿಸಿದ್ದಾರೆ ಅಲ್ಲದೆ 2021 ರ ಮುಷ್ಕರ ವೇಳೆ ವಜಾಗೊಂಡ ನೌಕರರಿಗೆ ಶರತ್ತು ರಹಿತವಾಗಿ ನೇಮಕಕ್ಕೆ ಆಗ್ರಹಿಸಿದ್ದಾರೆ ಮುಷ್ಕರ ವೇಳೆ ನೌಕರರ ವರ್ಗಾವಣೆ ರದ್ದುಗೊಳಿಸಬೇಕು ಅವರ ವಿರುದ್ಧದ ಎಫ್ಐಆರ್ ರದ್ದುಪಡಿಸಬೇಕು ಅಲ್ಲದೆ ಅವರನ್ನ ಮಾತ್ರ ಇಲಾಖೆಗೆ ವಾಪಸ್ ಕಳುಹಿಸುವಂತೆ ನೌಕರರು ಬೇಡಿಕೆ ಇಟ್ಟಿದ್ದಾರೆ ಸಾರಿಗೆ ನೌಕರರು ವಿಚಾರದಲ್ಲಿ 21ನೇ ತಾರೀಕು ರಾಜ್ಯಾದ್ಯಂತ ಮುಷ್ಕರ ಅಂತ ಏನು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಸುಮಾರು 7 ವರ್ಷಗಳಾಗಿದೆ ವೇತನ ಜಾಸ್ತಿ ಮಾಡಿ ನಮಗೆ 2020 ರಿಂದ ವೇತನ ಜಾಸ್ತಿ ಆಗಬೇಕಾಗಿತ್ತು ಸಚಿವರುಗಳು ಹಲವಾರು ಬಾರಿ ಮನ್ಯ ಸೌದಿ ಅವರು ಇರಬಹುದು ಈ ಶ್ರೀರಾಮ್ಲೋರು ಇರಬಹುದು ಕಾಲಹರಣ ಮಾಡ್ಕೊಂಡೆ ಬರ್ತಾ ಇದ್ದಾರೆ ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಮನ್ಯ ಮುಖ್ಯಮಂತ್ರಿಗೂ ಅವರು ಕಾಲಹರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವಿಚಾರದಲ್ಲಿ ಒಂದು ಜಂಟಿ ಸಂಘಟನೆ 21 ಕರೆ ಕೊಟ್ಟಿದೆ ಇನ್ನೊಂದು ಸಮಾನ ಮನಸ್ಕರ ವೇದಿಕೆ 24 ಕ್ಕೆ ಕೊಟ್ಟಿದೆ ನೋಡಿ 24 ಕೊಟ್ಟಿರೋ ವಿಚಾರ ಏನಾಗುತ್ತೆ ಅಂದ್ರೆ 27 ಕ್ಕೆ ಏನೋ ನೀತಿ ಸಂಹಿತೆ ಬರುವಂತ ಸಂಭವವಿದೆ ಅನ್ನುವಂತದ್ದು ಮುನ್ಸೂಚನೆ ಗೊತ್ತಾಗಿರುವಂತದ್ದು ಅದರಿಂದ 21 ಕ್ಕೆನೇ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇನ್ನು ನೌಕರರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ನೌಕರರ ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದ್ರು ಆದರೆ ಖುದ್ದಾಗಿ ನಮ್ಮನ್ನ ಕರೆದು ಮಾತನಾಡಿ ಸಭೆಯಲ್ಲಿ ಬಗೆಹರಿಸಿದ್ರೆ ಮಾತ್ರವೇ ಮುಷ್ಕರ ವಾಪಸ್ ತೆಗೆದುಕೊಳ್ಳುತ್ತೀವಿ ಮಾತಿನ ಭರವಸೆಯನ್ನ ನಾವು ನಂಬೋದಿಲ್ಲ ಅಂತ ನೌಕರರು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಈ ನಡುವೆ ಇನ್ನೊಂದು ಸಾರಿಗೆ ನೌಕರರ ಸಂಘಟನೆ ಮಾರ್ಚ್ 24 ಕ್ಕೆ ಪ್ರತಿಭಟನೆಗೆ ಕರೆ ನೀಡಿರೋದು ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ ಒಟ್ಟಾರೆ ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರಕ್ಕೆ ಇದು ನುಂಗಲಾಗದ ಬಿಸಿ ತುಪ್ಪವಾಗಿದೆ ಸಾರಿಗೆ ನೌಕರರ ರೋಷಾಗ್ನಿಯನ್ನ ಸರ್ಕಾರ ತಣಿಸುವುದೇ ಅನ್ನೋದನ್ನ ಕಾದು ನೋಡಬೇಕಿದೆ ಪೂರ್ಣಿಮಾ ಶಶಿ ಮೆಟ್ರೋ ಬ್ಯೂರೋ ನ್ಯೂಸ್ 1 ಬೆಂಗಳೂರು